ಮುಂದೋಗ್ತಾ ಇದೆ. ಇದು ಕೂಡ ಸರ್ಕಾರದವರಿಗೆ ಬೇಕು, ನಮ್ಮ ವಿರುದ್ಧ ಯಾರೋ ಧ್ವನಿ ಎತ್ತುತ್ತಾ ಇದ್ದಾರೆ ಅಥವಾ ನಾವು ಕೂಡ ಚಾಲ್ತಿಗೆ ಬರಬೇಕು ಅನ್ನೋ ಅಥವಾ ಒಂದು ಒಳ್ಳೆ ಹೆಸರು ಮಾಡಬೇಕು ಅನ್ನೋ ಕಾರಣದಿಂದ ಈ ರೀತಿ ಮಾಡ್ತಿದ್ದಾರೆ ಅಂತ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಇದ್ರ ಬಗ್ಗೆ ನೋಡಿ, ಸರ್ಕಾರಗಳು ಅಂದರೆ ಇಡೀ ಪ್ರಭುತ್ವ ಅಂತ. ಈ ಪ್ರಭುತ್ವ ಯಾರ ಕೈನಲ್ಲಿ ಇರ್ತದೋ ಅವರು ತಮ್ಮ ಪ್ರಭುತ್ವದ ವಿರುದ್ಧ ಯಾರು ಮಾತಾಡ್ತಾರೆ, ನಮ್ಮ ತಪ್ಪುಗಳು ಇದು ನೀವು ಮಾಡ್ತಾ ಇದ್ದೀರಿ ಅಂತ ಯಾರು ಗುರುತು ಮಾಡಿ ಹೇಳ್ತಾರೆ, ಆ ಧ್ವನಿಯನ್ನು ದಮನ ಮಾಡ್ತಕ್ಕಂಥ ದಿಕ್ಕಲ್ಲಿ ಅವರು ಪ್ರಯತ್ನಗಳನ್ನು ಮಾಡ್ತಲೇ ಇರ್ತಾರೆ. ಹಾಗಾಗಿ ನಾವು ಸತ್ಯಾಗ್ರಹಿಗಳಾಗಿ ಚಳುವಳಿಗಾರರಾಗಿ ನಾವು ಅದನ್ನು ಜಾಗ್ರತೆ ಮಾಡ್ತಲೇ ಇರಬೇಕು, ಹೇಳ್ತಲೇ ಇರಬೇಕು, ಅಥವಾ ಸರಿಯಿಲ್ಲ ಅಂತ ಹೇಳಿ ಅಂದ ಮೇಲೆ ಅಂತಿಮವಾಗಿ ನಿಮ್ಮನ್ನು ಕರ್ನಾಟಕದಲ್ಲಿ ವಜಾ ಮಾಡ್ತೀವಿ ಅಂತೇಳಿ ನಾವು ತೀರ್ಮಾನ ತಗೋಬೇಕು.